ಅದೇನಾಗುತ್ತೆ ಗೊತ್ತಾ, ವರ್ಷಕ್ಕೆ ಒಂದೇ ಒಂದ್ಸಲಿ ಯುಗಾದಿ ಬರುತ್ತೆ. ನಾನು ಡೈಲಿ ಯುಗಾದಿನ ಎಕ್ಸ್ಪೆಕ್ಟೇ ಮಾಡಲ್ಲ, ಮಾಮೂಲಿ ದಿನಗಳು ದಿನ ಬರುತ್ತೆ ನನಗೆ. ಮಾಮೂಲಿ ದಿನಗಳು ಸಾಕು, ಕಂಫರ್ಟಬಲ್ ಆಗಿದ್ದೀನಿ. ಮತ್ತೆ ವಿಲನ್ ಅಲ್ಲ, ನಾನು ಮತ್ತೆ 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 ವಿಲನ್ ಆಗಿ ಮಾಡಬೇಕು, ಅದೇ ಇಷ್ಟ ಮಾಡಬೇಕು ಅಂತ. ಹೌದು ಹೌದು, ಮಾಡ್ತಾನೆ ಇರ್ಬೇಕು. ಈ ಸಿನಿಮಾ ಹೀರೋಯಿನ್ ಏನಾದ್ರು ಸಿಕ್ಕಿದ್ರೆ? ಇಲ್ಲ, ಖಂಡಿತ ವಿಲನ್ಗಳಿಗೆ ಯಾರು ಹೀರೋಯಿನ್ ಕೊಡ್ತಾರೆ? ಅದೇ ನಾವು ಟ್ರೈ ಮಾಡ್ತಾ ಇರ್ತೀವಿ, ಹೀರೋ ಬಂದು ಹೊಡೆದು ಕರ್ಕೊ ಹೋಗ್ತಾ ಇರ್ತೀವಿ. ಪ್ರಯತ್ನ ಮಾತ್ರ ಬಿಡಲ್ಲ ನಾವು. ಆ ಥರ ಆದರೂ ಇದೆಯಾ ಇದರಲ್ಲಿ ಟ್ರೈ ಅಂದರೆ? ಗೊತ್ತಿಲ್ಲ ಸರ್, ಟು ಬಿ ಫ್ರ್ಯಾಂಕ್, ನಾನು ಮೈಸೂರಿಂದ ನೆನ್ನೆ ನೈಟ್ ಶೂಟ್ ಮುಗಿಸ್ಕೊಂಬಂದಿದ್ದು, ಯು ವೈ ಶೂಟಲ್ಲಿದ್ದೆ ನಾನು ಓಪಿ ಸರ್ದು. ಸೊ ಇದು ಕತೆ ಗೊತ್ತು ನನಗೆ, ಎಂಟೈರ್ ಕತೆ ವಿಜಯನಗರದ್ದು ಏನು ನಡೀತು ಒಂದ್ಸರಿ ಫೋನಲ್ಲಿ ಎಕ್ಸ್ಪ್ಲೈನ್ ಮಾಡಿದರು ಭರತ್ ಸರು, ಅದು ಪೂರ್ತಿ ಗೊತ್ತು. ಅನಿಲ್ ಅನ್ನೋ ಹುಡುಗನು ನನಗೆ ಗೊತ್ತು, ಬಿಕಾಸ್ ಒಂದು ಸ್ಕೂಲಿಂದಲೇ ನನಗೆ ಗೊತ್ತಿರೋ ಹುಡುಗ ಅವನು, ನಮ್ಮ ಅಂಗಡಿ ಕಸ್ಟಮರ್ ಅವರು. ಸೊ ಆ ಎಂಟೈರ್ ಕತೆ ಸಖತ್ ಮಜಾ ಆಗಿದೆ, ನಂಗೆ ಗೊತ್ತು ಅದು ಏನೇನು ನಡೀತು ಆ ಟೈಮ್ 2005-06 ಈ ಟೈಮ್ಗಳಲ್ಲಿ. ಸೊ ಇವರು ಅದನ್ನು ಹೆಂಗೆ ಇಂಪ್ಲಿಮೆಂಟ್ ಮಾಡಿದ್ದಾರೆ ನಂಗೆ ಗೊತ್ತಿಲ್ಲ. ಈಗ ಒನ್ ಅವರ್ ಮುಂಚೆ ಬಂದ್ಬಿಡಿ, ಅದನ್ನ ಹೇಳ್ತೀನಿ ಅಂದಿದ್ರು. ನಾನು ಇಲ್ಲಿ ಬರೋ ಅಷ್ಟು ಪ್ರೆಸ್ ಮೀಟ್ ಇತ್ತು. ಈಗ ನಿಮ್ಗೆ ಮುಗಿಸ್ಕೊಂಡು ಈ ಸಿನಿಮಾ ನಂದೇನು ಅನ್ನೋದು ನಾನು ಏನು ಮಾಡಬೇಕು ಅನ್ನೋದು ಕೇಳ್ಕೊತೀನಿ. ಅನಿಲ್ ಅವರ ಲೈಫ್ ಸ್ಟೋರಿನ ಮಾಡ್ತಿದ್ದಾರೆ ಅಂತ ನಮ್ಗೆ ಗೊತ್ತಾಯ್ತು. ಅಲ್ಲ ಅನಿಲ್, ನಾನು ನೀವು ಅನಿಲ್ ಕಾಂಟ್ಯಾಕ್ಟ್ ಇದ್ದಲ್ಲ, ನೀವು ಅವ್ರಿಗೆ ಪರಿಚಯ ಇದ್ರಲ್ಲ, ಸೊ ಅಲ್ಲಿ ನೀವಿಬ್ರು ಕನೆಕ್ಟ್ ಆಗಿರೋದು ಅದೇನಾದ್ರು ಸಿನಿಮಾದಲ್ಲಿ ಬರುತ್ತಾ ಅಂತ ಒಂದು ಕ್ಯೂರಿಯಾಸಿಟಿ. ಇಲ್ಲ ಇಲ್ಲ, ಈಗ ನಾನು ಅನಿಲ್ ಕನೆಕ್ಟ್ ಆಗಿರೋದು ಬರಂಗಿದ್ದಿದ್ರೆ ನಾನು ಶ್ರೀಯಾಟ್ ಸುದಿ ಅನ್ನೋದೇ ಒಂದು ಕ್ಯಾರೆಕ್ಟರ್ ಮಾಡಬೇಕಿತ್ತು. ಬಿಕಾಸ್ ವಿಜಯನಗರದಲ್ಲಿ ಇಷ್ಟು ಜನಗಳು, ಈ ಎಂಟೈರ್ ಬೆಂಗಳೂರಲ್ಲಿ ಯಾರು ರೈಡರ್ಗಳವರೇ ಆಗಿನ ಕಾಲದವರು ಅಥವಾ ಇವತ್ತಿನ ರೇಸರ್ಗಳವರೇ, ಅವ್ರು ನಮ್ಮ ಅಂಗಡಿಗೆ ಬರಲೇಬೇಕು. ಆ ಥರದ್ದು ಒಂದು ಶಾಪ್ ನಮ್ಮದು, ಬಿಕಾಸ್ ನಾವು ಟೂ ವೀಲರ್ ಮತ್ತು ಫೋರ್ ವೀಲರ್ ಮಾಡಿಫೈ ಮಾಡೋವಂಥ ಕೆಲಸದಲ್ಲಿ ಇದ್ದಿದ್ದು. ಅದೇ ನನ್ನನ್ನು ಸಿನಿಮಾವರೆಗೂ ಕರ್ಕೊಂಬಂದಿದ್ದು, ನಾನು ಆ್ಯಕ್ಟರ್ ಆಗಬೇಕು ಅಂತ ಸಿನಿಮಾಗೆ ಬಂದವನಲ್ಲ. ಸೊ ಹಂಗಾಗಿ ಹಂಗಿದ್ರೆ ಶ್ರೀಯಾಟ್ ಸುಧೀರ್ ಅನ್ನೋ ಪಾತ್ರನೇ ಮಾಡಬೇಕಿತ್ತು. ಇದು ಅನಿಲ್ ಪಾತ್ರ, ಅವ್ರ ಮಧ್ಯೆ ನಡೆದಕತ್ತೆ. ಆಮೇಲೆ ಇದ್ರಲ್ಲಿ ಬೀರೋ ಎಲ್ಲ ಪಾತ್ರಗಳು ಗೊತ್ತು ನನಗೆ, ಬಿಕಾಸ್ ಇವರೆಲ್ಲ ನಮ್ಮ ಅಂಗಡಿ ಕಸ್ಟಮರ್ಗಳೇ. ಈ ಕಲೀಮ್ ಅಂತ ಏನಾದ್ರು ಅವರು ನನ್ನ ಕಸ್ಟಮರೇ, ಅವರು ಒಂದು ಗ್ಯಾರೇಜ್ ಓನರು. ಸೊ ಈ ಎಂಟೈರ್ ಪಾತ್ರಗಳು ಗೊತ್ತು, ಅನಿಲ್ ಪಾತ್ರ ನಾನು ಮಾಡ್ತಿದ್ದೀನಿ. ನಿಮಗೆ ಈ ರೇಸರ್ ಅನ್ನೋದು ಒಂದು ಟೈಟಲ್ಲು ಆ್ಯಂಡ್ ಬೈಕ್ ತುಂಬ ಲೈಫ್ಗೆ ತುಂಬ ಹತ್ತಿರ ಆದಂಥ, ನಿಮ್ಮ ಮುಂಚೆ ಆ ಇದರಲ್ಲೇ ಕೆಲಸ ಮಾಡಿಕೊಂಡು ಮೇಲೆ ಬಂದವರು, ಎಷ್ಟು ಕನೆಕ್ಟ್ ಆಗುತ್ತೆ ಸಿನಿಮಾ ಸರ್? ಪ್ರತಿದಿನ ನಾವು ತಿಂದಿರೋ ಫುಡ್ಡು ಬ್ರೆಡ್ಡು ಎಲ್ಲ ಬೈಕ್ ಅವ್ರು ಕೊಟ್ಟಿದ್ದೆ. ನಾವೊಂದು ಬೈಕ್ ಮಾಡಿಫಿಕೇಶನ್ ಮಾಡಿದ್ರೆ ನಮ್ಮ ಫುಡ್ಡು ಬ್ರೆಡ್ಡು. ಸೊ ಇದು ನಮ್ಗೆ ತುಂಬ ಹತ್ರವಾದ್ದು. ಆಮೇಲೆ ಇಡೀ ಇದು ನಮ್ಮ ವಿಜಯನಗರದ್ದೇ ಕತೆ, ನಾವುಗಳು ನೋಡಿದ್ದು ನಾವು ಬೆಳೆದು ಬಂದದ್ದೇ ಕತೆ ಇದು. ಖುಷಿ ಇದೆ, ಇದು ನಮ್ಮದೇ ಕತೆ ನಾವು ಮಾಡ್ತಿದ್ದೀವಿ ಅನ್ನೋ ಥರದ್ದು. ಭೀಮಾ ಇಲ್ಲಿ ತನಕ ಬಂತು ಅಂತ ಕೇಳ್ಬೋದ? ಅಂದರೆ 50% ಮುಗಿದಿದೆ ಭೀಮಾ. ಈಗ ಮೇ ಬಿ 13 ಡೇಟ್ ಕೊಟ್ಟಿದ್ದೀನಿ, ಮತ್ತು ಈ 13 ಅಣ್ಣ ಹೇಳಿದ್ದಾರೆ, ಇನ್ನೊಂದು 30-40% ಇದೆ ಅನ್ಕೋತೀನಿ ಭೀಮಾ. ಎಷ್ಟು ಸಿನಿಮಾಗಳ ಕೈಯಲ್ಲಿದೆ ಸುದಿ ಕೈಯಲ್ಲಿ ಲೆಕ್ಕ ಇಲ್ಲ ಅನ್ಸುತ್ತಲ್ಲ? ಅಯ್ಯೋ ಇದಲ್ಲ, ಹಂಗೆಲ್ಲ ಇಲ್ಲ, ಕೆಲಸ ಸಿಗಲ್ಲ. ಆಮೇಲೆ ಇದೆ, ಕೆಲಸ ಮಾಡ್ತಾ ಇದ್ದೀನಿ, ಇದೆ ಕೆಲಸ ಮಾಡ್ತಿದ್ದೀನಿ. ಯಾರು ಕೆಲಸ ಕೊಟ್ಟರು ಕೆಲಸ ಮಾಡೋ ಟೈಮು ಇದೆ, ಆಮೇಲೆ ಕೆಲಸ ಮಾಡ್ತಿದ್ದೀನಿ. ಕೇಳ್ಬಾರ್ದು ಅನ್ಕೊಂಡು ಕೇಳಿ ಕೇಳಿ ಎಲ್ಲ ಕೇಳ್ಬಿಡ್ತೀರ ಕೇಳಿ. ಯುವೆಯಲ್ಲಿ ಯಾವ ಥರ ಪತ್ರ ಮಾಡ್ತಿದ್ದೀರ ಅಂತ ಅಲ್ಲ, ಅದಕ್ಕೆ ಕೇಳಿ ಅಂದ್ಬಿಟ್ರಿ ನಾನು, ಅದಕ್ಕೆ ಕೇಳಿ. ಅದೇ ಮತ್ತೆ ವಿಲನ್ ವಿಲನ್ ಆಗಿ ಅದಕ್ಕೆ ಮೇಲೆ ಡಿಫ್ರೆಂಟ್ ಆಗಿ ತೋರಿಸ್ತಾ ಇದೀರ ಅಂತ ಒಂದು ಇನ್ಫಾರ್ಮೇಶನ್ ಬಂದಿದೆ. ಆಫೀಸರ್ ಅಂದ್ರೆ ಡಿಫ್ರೆಂಟ್. ಹೌದು, ತುಂಬಾ ನನಗೆ ತುಂಬಾ ಖುಷಿ ಆಗೋಯ್ತು. ಆದ್ರೆ ಅದ್ರ ಬಗ್ಗೆ ಹೇಳಲ್ಲ, ಆದ್ರೆ ದಿನ ಬಂದ ಖಂಡಿತ ಹೇಳಬೇಕಾಗುತ್ತೆ, ಹೇಳ ಬಿಡೋದಿಲ್ಲ ನೀವು. ಚೆನ್ನಾಗಿದೆ, ತುಂಬಾ ಸಿಕ್ಕಾಪಡೆ ಚೆನ್ನಾಗಿದೆ. ನನಗೆ ಖುಷಿ ಆಗುವಂಥದ್ದು ಅಂದ್ರೆ ಈ ಜನ್ಮಗಳಲ್ಲಿ ನಾವು ನೋಡೋಕ್ಕಾಗದಿರೋಂಥದ್ನ ಅಪ್ಪ ಸಿನಿಮಾ ನಮಗೆ ಕೊಡ್ತಲ್ಲಪ್ಪ, ನಮ್ಮನ್ನ ನಾವು ಹಿಂಗೆ ನೋಡ್ಕೊಳಂಗೆ ಸಿನಿಮಾಲಾರು ಆಯ್ತಲ್ಲಪ್ಪ ಅನ್ನೋ ಅಂಥದ್ದು ಒಂದು ಕ್ಯಾರೆಕ್ಟರ್. ಇದೇ ಥರ ಕಂಟಿನ್ಯೂ ಆಗುತ್ತೆ ಸರ್, ಇಲ್ಲಾಂದ್ರೆ ಅದ್ರಲ್ಲಿ ಬೇರೆ ಇಲ್ಲ ಇಲ್ಲ, ಅಂದರೆ ಏರ್ ಸ್ಟೈಲ್ ಇದೆ ಈಗ, ಬಿಕಾಸ್ ನಾನು ಭೀಮಾ ಕಟ್ ಮಾಡಿಬಿಟ್ಟಿದ್ದೆ. ಅದಾದಮೇಲೆ ನಾನು ಯು ಐ ಕಮಿಟ್ ಆಗಿದ್ದು ಲುಕ್ ಇದೆ, ಅಂದರೆ ಅದಕ್ಕೆ ಒಂಚೂರು ಸರ್ಗೆ ಹೆಂಗೆ ಬೇಕೋ ಹಂಗೆ ಚೇಂಜ್ ಮಾಡ್ಕೊಂಡಿದ್ದಾರೆ. ಕೂದಲು ಲೆಂತ್ ಇಲ್ಲ, ಶಾರ್ಟ್ ಲೆಂತ್. ಸಿನಿಮಾಗಳು ನೋಡ್ತಾ ಇದ್ದೀರಾ ಗ್ಯಾಪಲ್ಲಿ ರಿಲೀಸ್ ಆಗ್ತಾ ಇರೋ ಸಿನಿಮಾಗಳು ಹೇಗೆ ಟೈಮ್ ಸಿಗ್ತಾ ಇದೆಯಾ ಹೇಗೆ? ಹಾಂ, ನೋಡ್ತೀನಿ. ಮೊನ್ನೆ ಹಬ್ಬಕ್ಕೆ ರಜಾ ಇದ್ದಾಗ ವೀರಸಿಂಹಾರೆಡ್ಡಿ ಒಂದು ದಿನ ಏನೋ ರಜಾ ಇತ್ತು ನನಗೆ, ಅದು ನೋಡಿದೆ. ಅದಾದ್ಮೇಲೆ ನಿನ್ನೆ ನೈಟೇ ಬಂದಿದ್ದು, ಬಂದೆ ಇಲ್ಲಿ ಮತ್ತೆ ಈಗ ಶೂಟು. ನೀವು ಸಿಕ್ಕಿರೋದೆ ಇವತ್ತು ಇವತ್ತು ವಿಜಯ್ ಸರ್ ಆ್ಯಕ್ಟಿಂಗ್ ಹೇಗಿತ್ತು ವೀರಸಿಂಹಾರೆಡ್ಡಿ? ಅದ್ಭುತ. ನಾನು ಅದನ್ನೇ ವಿಜಯನಿಗೆ ಫೋನ್ ಮಾಡಿ ಹೇಳಿದೆ. ಆದರೆ ಬಿಕಾಸ್ ಅಲ್ಲೆಲ್ಲ ರೋಪ್ ಶಾಟ್ಗಳು ಮಾಡಿದ್ದಾರೆ, ಡೂಪ್ಗಳು ಹಾಕೊಂಡು ಮಾಡಿದ್ದಾರೆ. ವಿಜಯನ ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿವಿ, ಅವರು ಡೂಪ್ ಯೂಸೇ ಮಾಡಿಲ್ಲ, ಆಮೇಲೆ ರೋಪು ಯೂಸ್ ಮಾಡಿಲ್ಲ. ಅದರಲ್ಲಿ ಒಂದು ಮದುವೆ ಫೈಟಲ್ಲಿ ಒಂದು ರೋಲಾಗಿ ಬಂದು ತಲೆಯಲ್ಲಿ ಒಂದು ಡಿಚ್ಚಿ ಹೊಡಿತಾರೆ, ಒಂದು 5 ಅಡಿ ಫ್ಲಾಟ್ ಏರಲ್ಲಿ ವಿತೌಟ್ ರೋಪ್ ಮಾಡಿದ್ದಾರೆ. ನಾನು ಅದನ್ನು ಹೇಳೋಣ, ಜುಮ್ ಅವೆಲ್ಲ ನಿಮ್ಮ ಕೈಯಲ್ಲೇ ಸಾಧ್ಯ ಅನಿಸುತ್ತೆ. ಅಷ್ಟು ಏಟಿದೆ ವಿಜಯನಿಗೆ, ತುಂಬ ಏಟುಗಳಿದೆ ಅವ್ರ ಮೈಯಲ್ಲಿ, ಫ್ರ್ಯಾಕ್ಚರ್ಸು ಅದೆಲ್ಲ ಅವಾಗಿಂದ ಏಟು ಬಿದ್ದಿರೋದು. ಆ ಫ್ರ್ಯಾಕ್ಚರ್ಗಳು ಇಟ್ಕೊಂಡು ಎದುರದೇ ಮಾಡ್ತೀರಣ್ಣ, ಅದು ನಿಮಗೆ ಸಾಧ್ಯ ಅಂತ ನಾನು ನಮ್ಮ ಫೋನಲ್ಲಿ ಮಾತಾಡುವಾಗ ಹೇಳಿದೆ. ಭಾಳ ಖುಷಿಯಾಗಿರ್ಬೇಕು, ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ. ಹೌದು, ನಾವು ಅನ್ಕೋದಿತ್ತು ನಾವು ವೇಸ್ಟ್ಗಳು, ನೋಡು ಬಾಸ್ ಹೆಂಗೆ ಮಾಡ್ತಾರೆ ಫೈಟು, ನಮಗೂ ಹಂಗೆ ಕಂಪೋಸ್ ಮಾಡಿರ್ತಾರೆ. ನಾವಣ್ಣ ಆಗಲ್ಲಣ, ಅಲ್ಲಿ ಮುರಿದೋಗೈತೆ ಇಲ್ಲಿ ಮುರಿದೋಗೈತೆ ಅಂತ ಹೇಳಿದ್ದೆ. ಅವ್ರಿಗೆ ಹೇಳಿದಣ ಮುರಿದೋಗ್ಬಿಟ್ಟವೆ ಅಂತ, ಹಂಗೆ ಅನ್ನಿಸ್ತೆ ಒಂದೊಂದು ಸರಿ ಗಿಲ್ಟ್ ಕಾಡುತ್ತೆ. ಇದು ನಿನ್ನೆ ಕ್ರಾಂತಿ ಸಿನಿಮಾ ನೋಡಿ ಟೈಮ್ ಸಿಕ್ತದೆ ಸರ್? ಇಲ್ಲ ಅಂದರೆ ನಾನು ನಿನ್ನೆ ರಾತ್ರಿನೇ ಬಂದೆ,
ಮೇ ಬಿ ಇವತ್ತು ಈ ಶೂಟ್ ಮುಗಿದ್ರೆ ನಾಳೆ ನಾಳೆ ಫ್ರೀ ಇದ್ದೀನಿ, ಡೆಫಿನೆಟ್ ಆಗಿ ಹೋಗ್ತೀನಿ. ಖಂಡಿತ ಖಂಡಿತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.